हाय फ्रेंड्स, बिसी बिसी मंगलूर बन्स माड़िदीनि नोडि। ई रीति बन्स तुंबिकोंडु ओळगडेयिंद तुंबिकोंडु उब्बिकोंडु ई रीति ಫ್ಲಫಿಯಾಗಿ ಬರಬೇಕು ಅಂದರೆ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ನಾನು ನಿಮ್ಮ ಜೊತೆ ಸೀಕ್ರೆಟ್ ಟಿಪ್ಸನ್ನು ಶೇರ್ ಮಾಡ್ತೀನಿ ಕೆಲವೊಂದು। ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ। ಅದೇ ರೀತಿ ಯಾರಿಗೆಲ್ಲ ನನ್ನ ರೆಸಿಪೀಸ್ ಇಷ್ಟ ನೋಡಿ, ಅವರು ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ। ಮ್ಯಾಂಗ್ಳೂರ್ ರೆಸಿಪೀಸ್ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ಓಕೆ, ಇದನ್ನು ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ, ಬನ್ನಿ। ನಾನಿಲ್ಲಿ ಚಟ್ನಿ ಜಾರ್ ತಗೊಂಡಿದ್ದೀನಿ, ಇದಕ್ಕೆ ನಾನು ಕದೋಳಿ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ। ಟೋಟಲ್ ಆಗಿ 4 ಕದೋಳಿ ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ। ನೀವು ಪಚ್ಚೆ ಬಾಳೆಹಣ್ಣು ಯೂಸ್ ಮಾಡೋದಾದರೆ 2 ಸಾಕು, ಅದು ಇಲ್ಲ ಅಂದರೆ ಕದೋಳಿಯನ್ನು ಯೂಸ್ ಮಾಡ್ಬೋದು ಅಥವಾ ಬೇರೆ ಯಾವುದೇ ಬಾಳೆಹಣ್ಣನ್ನು ಯೂಸ್ ಮಾಡ್ಬೋದು। ಓಕೆ, ಇದನ್ನು ನೀವು ಕೈಯಲ್ಲಿ ಕೂಡ ಮ್ಯಾಶ್ ಮಾಡ್ಬೋದು, ಆದರೆ ಮಿಕ್ಸಿಯಲ್ಲಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಮಿಕ್ಸಿಯಲ್ಲಿ ಮಾಡ್ತಾ ಇದ್ದೀನಿ। ನೆಕ್ಸ್ಟ್ ಇದಕ್ಕೆ 1/4 ಕಪ್ಪಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ, ಜಾಸ್ತಿ ಬೇಡ ಮೊಸರು, ಅಂದರೆ ತುಂಬ ನೀರಾಗುತ್ತೆ, ಪೇಸ್ಟ್ ಆದರೆ ಮತ್ತೆ ಮೈದಾ ಜಾಸ್ತಿ ಹೋಗುತ್ತೆ, ಹಾಗಾಗಿ 1/4 ಕಪ್ ಮೊಸರು ಸಾಕು। ನೆಕ್ಸ್ಟ್ ಇದಕ್ಕೆ ನಾನು 1/2 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ, ಒಂದು ಅಥವಾ 4 ಟೇಬಲ್ ಸ್ಪೂನ್ ಹಾಕಿದ್ರು ಆಗುತ್ತೆ, 4 ರಿಂದ 5 ಟೇಬಲ್ ಸ್ಪೂನು। ಇನ್ನು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ನೀರು ಹಾಕೋದು ಬೇಡ, ಗ್ರೈಂಡ್ ಮಾಡಿ ತರ್ತೀನಿ। ಓಕೆ ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು, ನೀವು ಮೊಸರು ಜಾಸ್ತಿ ಹಾಕಿದರೆ ತುಂಬ ಪೇಸ್ಟ್ ಆಗುತ್ತೆ, ಹಾಗೆ ಆದರೆ ಮತ್ತೆ ನಿಮಗೆ ಮೈದಾ ಜಾಸ್ತಿ ಹೋಗುತ್ತೆ ಅಷ್ಟೇ। ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕಿಕೊಳ್ಳಿ। ಅದೇ ರೀತಿ ಒಂದು ಚೂರು ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ, 1¼ ಚಮಚದಷ್ಟು ಹಾಕ್ತೀನಿ ಇದಕ್ಕೆ ಅಡುಗೆ ಸೋಡಾ, ಅಡುಗೆ ಸೋಡಾ ಸ್ವಲ್ಪ ಹಾಕಬೇಕಾಗುತ್ತೆ। ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ, ಹಾಗೆ 1 ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕ್ತೀನಿ। ಜೀರಿಗೆ ಫ್ಲೇವರ್ ಇಷ್ಟೇ ಇದ್ದರೆ ಜಾಸ್ತಿ ಹಾಕ್ಬೋದು, 2 ಚಮಚದವರೆಗೆ ಹಾಕ್ಬೋದು, ನಾನು 1 ಚಮಚದಷ್ಟು ಹಾಕಿದ್ದೀನಿ। ಇದನ್ನೊಮ್ಮೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ। ಓಕೆ ನೋಡಿ, ಈ ಥರ। ಓಕೆ, ಈಗ ಇದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳೋಣ। ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ಅಂತ ಕೇಳ್ಬೋದು ನೀವು, ಮಾಡ್ಬೋದು, ಆದರೆ ಮೈದಾ ಹಿಟ್ಟಿನಾಗೆ ಬರೋದಿಲ್ಲ ಅಷ್ಟೇ, ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡ್ಬೋದು, ಆದರೆ ಗೋಧಿ ಹಿಟ್ಟನ್ನು ನೀವು ಚೆನ್ನಾಗಿ ಸ್ಟ್ರೈನ್ ಮಾಡಬೇಕು, ಅಂದರೆ ಜರಡಿಸಬೇಕು, ಆವಾಗ ಚೆನ್ನಾಗಿ ಬರುತ್ತೆ। ನಾನೀಗ 1 ಕಪ್ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ। ಅಷ್ಟು ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ನಾವು ಮಾಡಿರುವ ಪೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹಿಟ್ಟು ಬೇಕು ಅಂತ। ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಇದನ್ನು ಕಲಸಬೇಕಾಗತ್ತೆ, ನೋಡೋಣ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಂತ। ಇವಾಗ ನಾನು 1 ಕಪ್ ಹಾಕಿದ್ದೀನಿ, ಓಕೆ, ಇನ್ನೂ ಸ್ವಲ್ಪ ಹಾಕ್ತಾ ಇದ್ದೀನಿ। ಟೋಟಲ್ ಆಗಿ 2 ರಿಂದ 3 ಕಪ್ ಹಿಟ್ಟು ಬೇಕಾಗುತ್ತೆ। ಓಕೆ ನೋಡಿ, ಇನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು, ನೀವು ಹಿಟ್ಟಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕ್ಬೋದು, ಹೀಗೆ ಮಾಡೋದ್ರಿಂದ ನೀವು ಫ್ರೈ ಮಾಡುವಾಗ ಇದನ್ನು ಬನ್ಸನ್ನು ಫ್ರೈ ಮಾಡುವಾಗ ಜಾಸ್ತಿ ಆಯಿಲ್ ಅಬ್ಸಾರ್ಬ್ ಮಾಡೋದಿಲ್ಲ ಅಂತ। ನಾನು ಮತ್ತೆ ಹಾಕ್ತೀನಿ ಆಯಿಲನ್ನು, ಈಗ ಹಾಕೋದಿಲ್ಲ, ನೀವು ಬೇಕಿದ್ರೆ ಹಿಟ್ಟಿಗೆ ಕೂಡ ಹಾಕ್ಬೋದು। ಓಕೆ ನೋಡಿ, ಈ ಥರ ಸಾಫ್ಟಾಗಿ ನೀವು ಹಿಟ್ಟನ್ನು ನಾದ್ಕೊಳ್ಬೇಕು, ಇದು ಸಾಫ್ಟೇ ಆಗುತ್ತೆ, ಬಾಳೆಹಣ್ಣೆಲ್ಲ ಹಾಕಿದ್ದೀವಿ ನೋಡಿ, ಹಾಗಾಗಿ ಸಾಫ್ಟೇ ಇರುತ್ತೆ ಇದು ಹಿಟ್ಟು। ಸೊ ನೋಡಿ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಂತ ನಿಮಗೆ, ಅಷ್ಟು ನೀವು ಹಾಕಿಕೊಳ್ಳಿ। ಈಗ ಮೇಲ್ಗಡೆಯಿಂದ ಸ್ವಲ್ಪ ನಾನು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ, ಹೀಗೆ ಹಾಕೋದ್ರಿಂದ ಹಿಟ್ಟು ಡ್ರೈ ಆಗಿರೋದಿಲ್ಲ ಅಂತ ಅಷ್ಟೇ। ಸೊ ಈ ರೀತಿ ಹಾಕಿ ಚೆನ್ನಾಗಿ ಇದನ್ನು ಒಂದು ಸರ್ತಿ ಕೋಟ್ ಮಾಡ್ಕೊಳ್ಳಿ ಆಯಿಲಲ್ಲಿ, ಓಕೆನಾ, ಈ ರೀತಿ ಕುಕ್ಕಿಂಗ್ ಆಯಿಲ್ ಅಥವಾ ತುಪ್ಪ ಕೂಡ ಆಗುತ್ತೆ, ಹಿಟ್ಟು ಕಲಸುವಾಗ ಕೂಡ ಇದನ್ನು ಹಾಕ್ಬೋದು। ಅದಾದ ನಂತರ ಮತ್ತೆ ಲಾಸ್ಟಿಗೆ ಕವರ್ ಮಾಡುವ ಮುಂಚೆ, ಇದನ್ನು ಕವರ್ ಮಾಡುವ ಮುಂಚೆ ಜಸ್ಟ್ ಒಮ್ಮೆ ಆಯಿಲ್ ಹಾಕಿ ಈ ರೀತಿ ಕವರ್ ಮಾಡಿ ಇಟ್ಕೊಳ್ಳಿ, ಓಕೆನಾ, ಆಗ ಹಿಟ್ಟು ಮೇಲಿಂದ ಡ್ರೈ ಆಗೋದಿಲ್ಲ। ಓಕೆ, ಇದೀಗ ಆಗಿದೆ, ಇನ್ನು ಇದನ್ನು ನಾವು ಫರ್ಮೆಂಟ್ ಆಗಲಿಕ್ಕೆ ಇಡ್ಲಿಕ್ಕೆ ಉಂಟು, 8 ಅವರ್ಸ್ ಆದರೂ ಇಡಬೇಕು, 8 ಅವರ್ಸ್ ಆದ ನಂತರ ಬನ್ಸನ್ನು ಮಾಡ್ಕೊಳ್ಳೋಣ। ಓಕೆ, ಈಗ 8 ಅವರ್ಸ್ ಆಗಿದೆ, ಹಿಟ್ಟನ್ನು ಸ್ವಲ್ಪ ನಾದ್ಕೊಳ್ಳೋಣ, ನೋಡಿ ಸಾಫ್ಟಾಗಿದೆ ಹಿಟ್ಟು, ಇದನ್ನು 1-2 ನಿಮಿಷ ನಾವು ಚೆನ್ನಾಗಿ ನಾದ್ಕೊಳ್ಬೇಕು, ಆ ನಂತರ ಉಂಡೆಯನ್ನು ಮಾಡಬೇಕು, ಚಪಾತಿ ಮಾಡುವ ಉಂಡೆಕ್ಕಿಂತ ಸ್ವಲ್ಪ ದೊಡ್ಡದೇ ಇಡಬೇಕಾಗುತ್ತೆ ಉಂಡೆಯನ್ನು, ನಿಮಗೆ ಡಿಪೆಂಡ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಬನ್ಸ್ ನೀವು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡೋದಾದರೆ ಸ್ವಲ್ಪ ದೊಡ್ಡ ಉಂಡೆಯನ್ನು ಮಾಡಿದರೆ ಆಯಿತು, ಸ್ವಲ್ಪ ಚಿಕ್ಕದ್ದು ಮಾಡೋದಾದರೆ ಚಿಕ್ಕದ್ದು ತಗೊಂಡ್ರೆ ಆಯಿತು, ಆದರೆ ಥಿಕ್ನೆಸ್ ಏನಿದೆ ಅದರದ್ದು 1 ಸೆಂಟಿಮೀಟರ್ ಆದರೂ ಇಡಬೇಕು, ಸ್ವಲ್ಪ ದಪ್ಪವಾಗಿ ನೀವು
ಅದರ ಥಿಕ್ನೆಸ್ಸನ್ನು ಇಡಬೇಕು. ನೋಡಿ ಇದು ಕರೆಕ್ಟಾಗಿದೆ, ಎಷ್ಟು ಸಾಫ್ಟಾಗಿದೆ ನೋಡಿ. ಓಕೆ, ಇನ್ನು ಒಂದು ಉಂಡೆಯನ್ನು ತೆಗೆಯೋಣ. ಈ ಥರ ಸ್ವಲ್ಪ ದೊಡ್ಡ ಉಂಡೆಯೇ ತಗೊಳ್ಳಿ. ಈ ಥರ ತೆಗೆದು ಕೈಗೆ ಹಿಟ್ಟು ಅಂಟ್ಕೊಳ್ಳೋದಾದರೆ ಸ್ವಲ್ಪ ಆಯಿಲನ್ನು ಹಾಕಿಕೊಳ್ಳಿ ಕೈಗೆ. ಓಕೆ, ನೀವು ಈಗ ಬೇಕಿದ್ರೆ ಆಯಿಲಲ್ಲಿ ಕೂಡ ನೀವು ಇದನ್ನು ಲಟ್ಟಿಸ್ಕೊಳ್ಬಹುದು ಅಥವಾ ಮೈದಾದಲ್ಲಿ ಕೂಡ ಲಟ್ಟಿಸ್ಬೋದು. ಆಯಿಲಲ್ಲಿ ಹಾಕಿದರೆ ನಿಮಗೆ ನೀವು ಯಾವ ಎಣ್ಣೆಯಲ್ಲಿ ಫ್ರೈ ಮಾಡ್ತೀರಿ ನೋಡಿ, ಆ ಎಣ್ಣೆಗೆ ಇದು ಮೈದಾದ ಹುಡಿಯೆಲ್ಲ ಬೀಳುವುದಿಲ್ಲ. ಆದರೆ ನೀವು ಮೈದಾದಲ್ಲಿ ಇದನ್ನು ಲಟ್ಟಿಸಿದರೆ ಮೈದಾದ ಪಾರ್ಟಿಕಲ್ಸ್ ಎಲ್ಲ ಆಯಿಲ್ ಕೆಳಗಡೆ ಸೆಟಲ್ ಆಗುತ್ತೆ. ಸೊ ನೀವು ಚಾಯ್ಸ್ ಮಾಡಿ ಯಾವ ರೀತಿ ನೀವು ಲಟ್ಟಿಸ್ಕೊಳ್ತೀರ ಅಂತ. ನಾನು ಮೈದಾದ ಹುಡಿಯಲ್ಲೇ ಲಟ್ಟಿಸ್ಕೊಳ್ತೀನಿ. ಓಕೆ, ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ತೀನಿ. ಕೈಯಲ್ಲೇ ನೀವು ಇದನ್ನು ತಟ್ಬೋದು ಅಥವಾ ಲಟ್ಟಣಿಗೆಯಲ್ಲಿ ಕೂಡ ನೀವು ಇದನ್ನು ಲಾಟ್ಕೊಳ್ಬೋದು. ನಿಮಗೆ ಹೇಗೆ ಕನ್ವೀನಿಯನ್ಸ್ ಇದೆ ನೋಡಿ, ಆ ರೀತಿ ನೀವು ಇದನ್ನು ಮಾಡಿ. ಶೇಪ್ ರೌಂಡ್ ಬರಬೇಕಂತೇನಿಲ್ಲ, ಹೇಗೂ ಆಗುತ್ತೆ ಶೇಪ್. ಜಾಸ್ತಿ ಹುಡಿ ಹಾಕ್ಲಿಕ್ಕೆ ಹೋಗಬೇಡಿ. ಈ ಹುಡಿಯನ್ನು ನೀವು ತೆಗಿಬೇಕಾಗುತ್ತೆ ಡಸ್ಟ್ ಮಾಡಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಹಾಳಾಗುತ್ತೆ ಅಂತ ಅಷ್ಟೆ. ಓಕೆ, ಲೈಟಾಗಿ ನಾನು ಜಸ್ಟ್ ಅಂದರೆ ಇದು ತೀರಾ ತೆಳು ಮಾಡಲಿಕ್ಕಿಲ್ಲ ನೋಡಿ, ದಪ್ಪ ಇರಬೇಕು, ಇಷ್ಟು ದಪ್ಪ ಇರಬೇಕು. ಆಯಿತಾ, ಸ್ವಲ್ಪ ದಪ್ಪ ಇದ್ದರೆ ಬನ್ಸ್ ಚೆನ್ನಾಗಿ ಬರುತ್ತೆ. ಒಳಗಡೆಯಿಂದ ಸ್ವಲ್ಪ ಉಬ್ಬಿಕೊಂಡು ಬಂದಾಗೆ ತುಂಬಿ ತುಂಬಿ ಬರುತ್ತೆ ಬನ್ಸ್. ನೀವು ಸ್ವಲ್ಪ ತೆಳು ಮಾಡಿದರೆ ಒಳಗಡೆಯಿಂದ ಏನಿರುವುದಿಲ್ಲ ಮತ್ತೆ ಬನ್ಸ್ ತಿನ್ನುವಾಗ. ಆಯಿತು ನೋಡಿ, ಇಷ್ಟೇ ಹಿಟ್ಟನ್ನು ಈ ರೀತಿ ನೀವು ಮಾಡಿ ತೆಗೆದರೆ ಆಯಿತು, ಎಕ್ಸ್ಟ್ರಾ ಹಿಟ್ಟು ಏನಾದಿದ್ದರೆ. ಇನ್ನು ಇದನ್ನು ಫ್ರೈ ಮಾಡೋಣ. ಓಕೆ, ಫ್ರೈ ಮಾಡೋಣ. ಓಕೆ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಫಸ್ಟಿಗೆ ನೀವು ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆಯನ್ನು ಬಿಸಿ ಮಾಡಬೇಕು. ಅದಾದ ನಂತರ ಪೂರ್ತಿಯಾಗಿ ಇದು ಕಾದ ನಂತರ ಫ್ಲೇಮನ್ನು ಲೋ ಮಾಡಿ 3 ನಿಮಿಷ ಹಾಗೆಯೇ ಇಡಬೇಕು. ಅದಾದ ನಂತರ ನೀವು ಬನ್ಸನ್ನು ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಆಯಿಲನ್ನು ಕರೆಕ್ಟಾಗಿ ನೀವು ಹೀಟ್ ಮಾಡಿದರೆ ಮಾತ್ರ ಬನ್ಸ್ ಕರೆಕ್ಟಾಗಿ ಬರೋದು. ಓಕೆ, ಫಸ್ಟಿಗೆ ಬನ್ಸನ್ನು ಹಾಕ್ತೀನಿ, ಒಂದೊಂದೇ ಬನ್ಸನ್ನು ಹಾಕಲಿಕ್ಕೆ. ಇನ್ನು ಹಾಕಿದ ತಕ್ಷಣ ಎಣ್ಣೆಯನ್ನು ಇದರ ಮೇಲಕ್ಕೆ ನೀವು ಈ ರೀತಿ ಹಾಕ್ತಾನೆ ಇರಬೇಕು, ಆವಾಗ ಬೇಗನೆ ಉಬ್ಬಿಕೊಂಡು ಬರುತ್ತೆ. ಓಕೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂತು ನೋಡಿ. ಒಂದು ವೇಳೆ ನಿಮ್ಮದು ಇದು ಉಬ್ಬಿಕೊಂಡು ಬರದಿದ್ದರೆ ಈ ರೀತಿ ನೀವು ಪ್ರೆಸ್ ಮಾಡಿದರೆ ಆಯಿತು. ನಂದು ಈಗ ಉಬ್ಬಿಕೊಂಡು ಬಂತು ಅಂದರೆ ನೀವು ಚೆನ್ನಾಗಿ ನಾದಿ ಕರೆಕ್ಟಾಗಿ ಹೇಳಿದ ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿದ ಅದು ಉಬ್ಬಿಕೊಂಡು ಬರುತ್ತೆ. ಒಂದು ವೇಳೆ ಉಬ್ಬಿಕೊಂಡು ಬರದಿದ್ದರೆ ಇದರ ಮೇಲೆ ಕಂಟಿನ್ಯೂಸ್ ಆಗಿ ನೋಡಿ ಈ ಥರ ಆಯಿಲನ್ನು ಹಾಕಬೇಕು, ಆವಾಗ ಅದು ಉಬ್ಬಿಕೊಂಡು ಬರುತ್ತೆ. ಮತ್ತು ಇನ್ನೊಂದು ಏನು ಅಂದರೆ ಈ ರೀತಿ ಮೆಲ್ಲನೆ ಪ್ರೆಸ್ ಮಾಡಬೇಕು, ಆವಾಗ ನೈಸಾಗಿ ಉಬ್ಬಿಕೊಂಡು ಬರುತ್ತೆ. ಓಕೆ, ಹೊಂಬಣ್ಣ ಬರುವವರೆಗೆ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಕಲರ್ ಬರಬೇಕು ಹೊರಗಡೆಯಿಂದ, ಹಾಗೂ ಒಳಗಡೆಯಿಂದ ಕೂಡ ಒಳ್ಳೆ ಕುಕ್ ಆಗಬೇಕು. ಓಕೆ, ಚೆನ್ನಾಗಿದು ಕುಕ್ ಆಗಲಿ ನೋಡಿ, ಎಷ್ಟು ಬೇಗನೆ ಇದು ಉಬ್ಬಿ ಬಂತು ಅಂತ ನನಗೇನೆ ಆಶ್ಚರ್ಯ ಆಯಿತು. ಸಾಮಾನ್ಯವಾಗಿ ನಾನು ಬನ್ಸ್ ಮಾಡುವಾಗ ಅದು ತುಂಬ ಆಯಿಲ್ ಹಾಕಿದ ನಂತರ ಉಬ್ಬಿ ಬರುತ್ತೆ, ಬಟ್ ಇದು ಬೇಗನೆ ಉಬ್ಬಿ ಬಂತು. ಸೊ ಕರೆಕ್ಟಾಗಿ ಅಡುಗೆ ಸೋಡಾ ಎಲ್ಲ ಕರೆಕ್ಟಾಗಿ ಹಾಕಿದರೆ 3/4 ಚಮಚ ಹಾಕಬೇಕು, ಅಷ್ಟಾದರೂ ಬೇಕು, ಆವಾಗ ಒಳ್ಳೆಯದಾಗುತ್ತೆ. ಮತ್ತು ಎಣ್ಣೆ ಕೂಡ ನಾನು ಹೇಳಿದಾಗೆ ಕರೆಕ್ಟಾಗಿ ನೀವು ಹೀಟ್ ಮಾಡಿದರೆ ಸರಿಯಾಗುತ್ತೆ, ಬನ್ಸ್ ಕರೆಕ್ಟಾಗಿ ಬರುತ್ತೆ. ಫಸ್ಟ್ ಹೈ ಫ್ಲೇಮಲ್ಲಿ ಇಡಬೇಕು, ಎಣ್ಣೆ ಪೂರ್ತಿಯಾಗಿ ಕಾದ ನಂತರ ಫ್ಲೇಮನ್ನು ಲೋ ಮಾಡಿ 3 ನಿಮಿಷ ಬಿಟ್ಟು ಮತ್ತೆ ನೀವು ಬನ್ಸನ್ನು ಮಾಡಬೇಕು. 3-5 ನಿಮಿಷ ಬಿಟ್ಟು ಬನ್ಸನ್ನು ಹಾಕಿದರೆ ಸರಿಯಾಗುತ್ತೆ ಆವಾಗ. ಓಕೆ ನೋಡಿ, ಬನ್ಸ್ ರೆಡಿಯಾಗಿದೆ. ಇನ್ನೊಂದು ಹಾಕಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಓಕೆ, ಇನ್ನೊಂದು ಹಾಕ್ತಾ ಇದ್ದೀನಿ. ಓಕೆ, ಜಸ್ಟ್ ಈ ರೀತಿ ಮೇಲ್ಗಡೆಯಿಂದ ಆಯಿಲ್ ಹಾಕಿದರೆ ಆಯಿತು, ತಾನಾಗಿ ಉಬ್ಬಿಕೊಂಡು ಬರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬಂತು ಅಂತ, ಏನು ಕಷ್ಟಪಡಲಿಕ್ಕಿಲ್ಲ. ಇನ್ನು ಇದನ್ನು ಮಗುಚಿ ಹಾಕಿ ಎರಡೂ ಬದಿಯಿಂದ ಕೂಡ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿದರೆ ಆಯಿತು. ಭಾರಿ ಸುಲಭದಲ್ಲಿ ಮಾಡ್ಬೋದು ಇದನ್ನು. ಓಕೆ ನೋಡಿ, ಎರಡೂ ಕಡೆಯಲ್ಲಿ ಕೂಡ ಕಲರ್ ಚೇಂಜ್ ಆಗಿದೆ. ಇದನ್ನು ನಾನು ತೆಗಿತೀನಿ. ಕನಿಷ್ಠ ಪಕ್ಷ 6 ಗಂಟೆ ಆದರೂ ಇಡಬೇಕು ಇದನ್ನು ಫರ್ಮೆಂಟ್ ಆಗಲಿಕ್ಕೆ. ಆಯಿತಾ, 8 ಗಂಟೆ ಇಡಲಿಕ್ಕೆ ನಿಮಗೆ ಟೈಮ್ ಇಲ್ಲ ಅಂದರೆ 6 ಗಂಟೆನಾದರೂ ಇಡಬೇಕಾಗುತ್ತೆ. ಓಕೆ, ಇನ್ನು ಇದನ್ನು ಕಟ್ ಮಾಡಿ ಸರ್ವ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ಓಕೆ ನೋಡಿ, ಟೇಸ್ಟ್ ಮಾಡುವ ಸಮಯ, ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ. ಓಕೆ, ಓಪನ್ ಮಾಡೋಣ, ಕಟ್ ಮಾಡೋಣ. ಬಿಸಿ ಉಂಟು, ಆಹಾ ನೋಡಿ ಎಷ್ಟು ತುಂಬಿಕೊಂಡು ಬಂದಿದೆ.
ವಾವ್, ಈ ರೀತಿ ಕೆಲವರು ಬನ್ಸ್ ಮಾಡುವಾಗ ಒಳಗಡೆ ಸಪ್ಪಟ್ಟೆ ಇರುತ್ತೆ, ಏನು ಇರುವುದಿಲ್ಲ ತಿನ್ನಲಿಕ್ಕೆ. ಈ ರೀತಿ ತುಂಬಿ ಬರಬೇಕು ಅಂದರೆ ಸ್ವಲ್ಪ ತಿಕ್ನೆಸ್ ಇರಬೇಕು, ಒನ್ ಆ್ಯಂಡ್ ಹಾಫ್ ಸೆಂಟಿಮೀಟರ್ ತಿಕ್ಕಿಟ್ಟರೆ ಈ ರೀತಿ ನಿಮಗೆ ತುಂಬಿ ಬರ್ತದೆ. ಆಯಿತಾ, ಸಪ್ಪಟ್ಟೆ ಬರೋದು ಹೇಗೆ ಗೊತ್ತುಂಟಾ? ತುಂಬ ನೀವು ಸಪುರ ಮಾಡಿದರೆ ಸಪ್ಪಟ್ಟೆ ಬರುತ್ತೆ. ಮತ್ತು ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿ ಕರೆಕ್ಟಾಗಿ ಈ ರೀತಿ ಇಷ್ಟು ಚೆಂದಾಗಿ ಬರುತ್ತೆ ಬನ್ಸ್. ಓಕೆನಾ? ಓಕೆ, ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತನಾಡ್ಲಿಕ್ಕೆ ಸಿಗ್ತೀನಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯೂಟ್ಯೂಬಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಬೇಕು ನೀವು. ಓಕೆನಾ? ಬಾಯ್.